ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಲತಾ ಕಿಚನ್. ನಾನಿವತ್ತು ಫಿಶಲ್ಲಿ ಗ್ರೀನ್ ಕಲರ್ ಫಿಶ್ ಕಬಾಬ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ರೆಡ್ ಕಲರಲ್ಲಿ ನಾವು ಯಾವಾಗಲೂ ಮಾಡ್ತೀವಿ, ಆದರೆ ಇದು ಹೊಸ ಸ್ಪೆಷಲ್, ತುಂಬ ರುಚಿಯಾಗಿರುತ್ತೆ. ಈ ರೀತಿ ಗ್ರೀನ್ ಫಿಶ್ ಕಬಾಬನ್ನು ನೀವು ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್, ನಾನಿಲ್ಲಿ ಒಂದು 10 ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಫುಡ್ ಕಲರ್ ತೊಗೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು, ಪೆಪ್ಪರ್ ಪೌಡರ್ ಒಂದು ಸ್ಪೂನು, ರುಚಿಗೆ ಉಪ್ಪು. ಇದು ರೈಸ್ ಫ್ಲೋರು ಒಂದು ಸ್ಪೂನು, ಕಾರ್ನ್ ಫ್ಲೋರು ಒಂದೆರಡು ಸ್ಪೂನು. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಫಿಶನ್ನು ತೊಗೊಂಡಿದ್ದೀನಿ. ಈ ರೀತಿ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿರೋ ಫಿಶನ್ನು ತೊಗೊಂಡಿದ್ದೀನಿ ನಾನು. ನೀಟಾಗಿ ನಾನು ಉಪ್ಪಾಕಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೀರು ಹಾಕ್ತಲೇ ನಾವು ಪೇಸ್ಟ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ನಾನೀಗ ಒಂದು ಪ್ಲೇಟ್ಗೆ ಹಾಕಿದ್ದೀನಿ ಮಸಾಲೆನ ರುಬ್ಬಿರೋದು. ಈಗ ನಾನು ಫುಡ್ ಕಲರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್. ಮತ್ತು ಪೆಪ್ಪರ್ ಪೌಡರನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು, ಕಾರ್ನ್ ಫ್ಲೋರು ಎರಡು ಸ್ಪೂನಷ್ಟು, ರೈಸ್ ಫ್ಲೋರು ಒಂದು ಸ್ಪೂನ್. ರೈಸ್ ಫ್ಲೋರ್ ಇಲ್ಲ ಅಂದರೆ ಮೈದಾ ಹಿಟ್ಟು ಕೂಡ ಹಾಕೋಬೋದು. ರುಚಿಗೆ ಉಪ್ಪು. ನಾವು ಇದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಅರ್ಧ ಹೋಳು ಲಿಂಬೆ ರಸನ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ಪೂನ್ ಆಯಲ್ಲು. ಇದು ಮಿಕ್ಸ್ ಮಾಡೋದಕ್ಕೆ ನಾವು ನೀರನ್ನು ಹಾಕೋಬಾರ್ದು, ಅದಕ್ಕೋಸ್ಕರ ನಾನು ಆಯಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ನಾವು ಪೇಸ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ. ನೀರು ಹಾಕ್ಬಾರ್ದು, ಯಾವುದೇ ಕಾರಣಕ್ಕೂ ನೀರನ್ನು ಆ್ಯಡ್ ಮಾಡಬಾರ್ದು ಫ್ರೆಂಡ್ಸ್. ಈಗ ನೋಡಿ ಕಬಾಬ್ ಪೇಸ್ಟ್ ರೆಡಿಯಾಗಿದೆ. ನಾನು ಇದಕ್ಕೆ ಫಿಶನ್ನು ಹಾಕಿ ಇವಾಗ ಇಡ್ತಾ ಇದ್ದೀನಿ ಮಸಾಲೆನ ಹಚ್ಚಿ. ನೋಡಿ ಈ ರೀತಿ ಕಬಾಬ್ ಮಸಾಲೆನ ಹಚ್ಚಿ ಇಡ್ತಾ ಇದ್ದೀನಿ. ನಾವು ಈ ರೀತಿ ಮಸಾಲೆ ಒಳಗೆ ಫಿಶನ್ನು ಹಾಕಿ ಹಾಕಿದ ಮೇಲೆ ಒಂದು 2 ಅವರ್ ಆದರೂ ಫ್ರಿಜ್ಜಲ್ಲಿ ಇಡಬೇಕು, ಫ್ರೀಜರಲ್ಲಿ ಇಡಬೇಕು ಒಂದು 2 ಅವರು. ತುಂಬ ಚೆನ್ನಾಗಿರುತ್ತೆ. ರೆಡ್ ಕಲರ್ ಕಬಾಬನ್ನ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಈ ರೀತಿಯಾಗಿ ಗ್ರೀನ್ ಫಿಶ್ ಕಬಾಬನ್ನ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ನಾನೀಗ ಫ್ರಿಜ್ಜಲ್ಲಿ ಇಡೋದಕ್ಕೆ ರೆಡಿ ಮಾಡಿದ್ದೀನಿ. ಒಂದು 2 ಅವರ್ ಆದಮೇಲೆ ನಾನು ಫ್ರಿಜ್ಜಿಂದ ತೆಗಿತಾ ಇದ್ದೀನಿ. ಈಗ ತೆಗ್ದಿದ್ದೀನಿ ಫಿಶನ್ನು. ಗ್ಯಾಸ್ ಆನ್ ಮಾಡಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಪ್ಯಾನಲ್ಲಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೇ ಹಾಕಬೇಕು ನಾವು. ನೋಡಿ ಈಗ ಎಣ್ಣೆ ಕಾದಿದೆ, ನಾನು ಫಿಶನ್ನು ಹಾಕ್ತಾ ಇದ್ದೀನಿ ಕರಿಯೋದಕ್ಕೆ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಕಬಾಬು. ನೀವು ಒಮ್ಮೆ ಟ್ರೈ ಮಾಡಿ ಹೇಗನ್ಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಎರಡು ಸೈಡ್ ನಾವು ಫ್ರೈ ಮಾಡ್ಕೋಬೇಕು ಫಿಶನ್ನು. ನೋಡಿ ಈಗ ಒಂದು ಸೈಡ್ ಆಗಿದೆ, ನಾನು ಇನ್ನೊಂದು ಸೈಡು ಮಗ್ಚಿ ಹಾಕಿದ್ದೀನಿ ಮತ್ತೆ ಫಿಶನ್ನು. ಎರಡು ಸೈಡ್ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ರೆಡಿಯಾಗಿದೆ, ನಾನೀಗ ಪ್ಲೇಟ್ಗೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಬಾಬ್. ಯಾವುದೇ ಫಿಶಲ್ಲಾದರೂ ನಾವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ.
ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ರೀತಿ ಕಬಾಬ್ ಮಾಡಿದ್ರೆ. ನಾನು ಮತ್ತೊಂದು ಸರಿ ಕರಿಯೋದಕ್ಕೆ ಆಗ್ತಾ ಇದ್ದೀನಿ ಎಣ್ಣೆಗೆ ಕಬಾಬನ್ನು, ಫಿಶ್ ಕಬಾಬನ್ನು. ಈ ಗ್ರೀನ್ ಕಲರ್ ಫಿಶ್ ಕಬಾಬ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹೊಸದಾಗಿ ಯಾರು ನೋಡ್ತಿದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಹೊಸ ಹೊಸ ರೆಸಿಪಿನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಮತ್ತು ಬ್ಯೂಟಿ ಟಿಪ್ಸ್ ಬಗ್ಗೆನೂ ನಾನು ತಿಳಿಸ್ಕೊಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಬಾಬ್. ನೀವೇನೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಾಗಿದೆ ಫ್ರೆಂಡ್ಸ್. ನಾನೀಗ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಈ ಕಬಾಬ್ ರೆಸಿಪಿನ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.